ನಮ್ಮಲ್ಲೇ ಒಂದು ತಾಲೂಕಿದೆ. ಆ ತಾಲೂಕಿನಲ್ಲಿ 2 ವರ್ಷಗಳ ಹಿಂದೆ 28,000 ಕ್ಯಾನ್ಸರ್ ಪೇಷಂಟ್ಗಳನ್ನು ನೋಡಿದೆ. ಒಂದೇ ಹಾಸ್ಪಿಟಲ್ನವ್ರು, ಟಾಟಾ ಹಾಸ್ಪಿಟಲ್ನವ್ರು ಬಂದು ಸರ್ವೆ ಮಾಡಿದರು. ಒಂದೇ ತಾಲೂಕಿನಲ್ಲಿ 28,000 ಕ್ಯಾನ್ಸರ್ ಪೇಷಂಟ್ಗಳು. ಆ ಇಡೀ ತಾಲೂಕನ್ನು ಪಾದಯಾತ್ರೆ ಮಾಡಿದೆ ನಾನು. ಮಾಡಿ ಅವ್ರಿಗೆ ಹೇಳಿದೆ, ನಿಮ್ಮ ವ್ಯವಸಾಯ ಪದ್ಧತಿಯನ್ನು ತಿದ್ದುಕೊಳ್ಳ್ರಿ, ನೀವು ಈ ರಾಸಾಯನಿಕ ಪದ್ಧತಿಯನ್ನು ಬಿಟ್ಟುಕೊಟ್ಟು ಸಾವಯವ ಪದ್ಧತಿಯನ್ನು ಅಳವಡಿಸ್ಕೊಳ್ರಿ, ಸಾವಯವ ಪದ್ಧತಿಯ ಜೊತೆಗೆ ಮನೆಯಲ್ಲಿ ಪ್ರತಿಯೊಬ್ಬರು ಒಂದು ದೇಶಿ ಹಸುವನ್ನು ಕಟ್ಕೊಳ್ರಿ, ಆ ಹಸು ಹಾಲು ಕೊಡದೇ ಇದ್ರೂ ಪರವಾಗಿಲ್ಲ, ಹಸುವಿನ ಮೂತ್ರವನ್ನು ಬಳಸೋ ರೂಢಿಯನ್ನು ಇಟ್ಕೊಳ್ರಿ, ಒಂದು ದೇಶಿ ಹಸುವಿನ ಗೋಮೂತ್ರ ನೂರಾರು ರೋಗಗಳಿಗೆ ಪ್ರತಿಕಾರ ಶಕ್ತಿಯನ್ನು ನೀಡುತ್ತೆ, ಮನೆಯ ಒಳಗಡೆ ಯಾವುದೇ ರೋಗಗಳನ್ನು ಬರಗೊಡೋದಿಲ್ಲ. ಮನೆಯಲ್ಲಿ ಒಂದು ಹಸುವನ್ನು ಚೆನ್ನಾಗಿ ಕಟ್ಕೊಂಡು ಸಂಗೋಪನೆ ಮಾಡಿದರೆ ಒಬ್ಬ ವೈದ್ಯನನ್ನು ಮನೆಯಲ್ಲಿ ಇಟ್ಕೊಂಡಷ್ಟು ಲಾಭ ಆಗುತ್ತೆ ಅಂತ ನಾನು ಊರೂರಿಗೆ ಹೋಗಿ ತಿಳಿಸಿ ಹೇಳಿದೆ. ಅದರ ಪರಿಣಾಮವಾಗಿ ಯಾವ ಊರುಗಳಲ್ಲಿ 1-2 ಹಸುಗಳು ಇರಲಿಲ್ಲವೋ ಆ ಊರುಗಳಲ್ಲಿ ಇವತ್ತು 2 ವರ್ಷಗಳಲ್ಲಿ 200-300 ಹಸುಗಳು ಒಂದೊಂದು ಊರಲ್ಲಿ ಬಂದವು. ಪ್ರತಿಯೊಬ್ಬರ ಮನೆಯಲ್ಲೂ ತಮ್ಮನೆಗೆ ಬೇಕಾಗುವಷ್ಟಾದರೂ ಸಾವಯವ ಕೃಷಿ ಮಾಡ್ರಿ ಅಂತ ಹೇಳಿದ್ ನಾನು. ನೀವು ಮಂದಿನ ಕೊಲ್ಲೋದಕ್ಕೆ ಬೇಕಾದಷ್ಟು ರಾಸಾಯನಿಕ ಕೃಷಿ ಮಾಡ್ರಿ, ಆದ್ರೆ ನಿಮ್ಮ ಮನೆಯವ್ರನ್ನಾದ್ರೂ ಬದುಕಿಸ್ಬೇಕಲ್ಲ. ಹೌದು, ನಮ್ಮ ಮನೆಗಾಗಿ ಮಾಡೋಣ ಅಂತ ಒಂದು ಮೂಲೆಯಲ್ಲಿ ಮನೆಗೆ ಬೇಕಾಗುವಷ್ಟು. ಅದ್ರ ಸಲುವಾಗಿ ನಾನೊಂದು ಕೃಷಿ ಪದ್ಧತಿಯನ್ನ ಡೆವಲಪ್ 100 ಏನು, 1 ಎಕರೆಯಲ್ಲಿ 100 ಬೆಳೆಗಳನ್ನ ಬೆಳೆಯೋದು, ಅದರಲ್ಲಿ 40 ಪ್ರಕಾರದ ತರಕಾರಿಗಳು, ಕಂದವರ್ಗ ಒಂದು 10 ಪ್ರಕಾರ, ಪರ್ಣವರ್ಗ 10 ಪ್ರಕಾರ, ಬಳ್ಳಿ ವರ್ಗ ಒಂದು 10 ಪ್ರಕಾರ, ಕಾಯಿ ವರ್ಗ ಒಂದು 10 ಪ್ರಕಾರ. ಕಂದವರ್ಗ ಅಂದ್ರೆ ಈರುಳ್ಳಿ, ಬೆಳ್ಳುಳ್ಳಿ, ಗಾಜರೆ, ಪೊಟ್ಯಾಟೊ, ಆಮೇಲೆ ಈ ಬೀಟ್ರೂಟು, ಆಮೇಲೆ ಗೆಣಸು, ಇಂಥವು 10 ಪ್ರಕಾರದ್ದು. ಕಾಯಿ ವರ್ಗ ಅಂದ್ರೆ ಮೆಣಸಿನಕಾಯಿ, ಬದನೆಕಾಯಿ, ಟೊಮೆಟೊ, ಬೆಂಡಿಕಾಯಿ, ಇಂಥ ಒಂದು 10. ಆಮೇಲೆ ಬಳ್ಳಿ ವರ್ಗ, ಹಾಗಲಕಾಯಿ, ಹೀರೆಕಾಯಿ, ತಿಪ್ಪರೆಕಾಯಿ, ಇಂಥವೆಲ್ಲ ಅವೊಂದು 10. ಎಲ್ಲವೂ 12 ತಿಂಗಳಲ್ಲಿ ಇವೆಲ್ಲವೂ ಬರ್ತವೆ. ಆಮೇಲೆ ಸಣ್ಣ ಧಾನ್ಯಗಳು, ದೊಡ್ಡ ಧಾನ್ಯಗಳು, ತೃಣಧಾನ್ಯಗಳು, ಅದು ಅಲ್ಲದೆ ನಗದು ಬೆಳೆಗೆ ಅದರಲ್ಲೇ, ಅದೇ 1 ಎಕರೆ ಭೂಮಿ, ಅದರಲ್ಲೇ ಒಂದು ಮನೆ, ಅದರಲ್ಲೇ ಒಂದು ಚಿಕ್ಕ ಕೊಟ್ಟಿಗೆ, 2 ಹಸುಗಳು, ಆ ಹಸುಗಳಿಗಾಗಿ ಒಂದು ಗೊಬ್ಬರ ಗ್ಯಾಸು, ಮೇಲೆ ಸೋಲಾರ್ ಲೈಟು, ಇದೆಲ್ಲ ಬೆಳೀತಾ ಕೋಟ್ಯಾಧೀಶನಿಗೂ ಸಹಿತ ತಿನ್ನಲಿಕ್ಕೆ ಸಿಗದಷ್ಟು ತರಕಾರಿಗಳು, ಧಾನ್ಯಗಳು ಅವನ ಹೊಲದಲ್ಲಿ. ಅವನು ಕೇವಲ ಬಟ್ಟೆ, ಚಪ್ಪಲಿ, ಉಪ್ಪು, ಕಡ್ಡಿ ಪೆಟ್ಟಿಗೆ ಮತ್ತು ವಾಷಿಂಗ್ ಪೌಡ್ರು, ಇಂಥ 4-6 ವಸ್ತುಗಳನ್ನು ಬಿಟ್ಟರೆ ಯಾವ ವಸ್ತುವನ್ನು ತರುವ ಅವಶ್ಯಕತೆ ಇಲ್ಲ ರೈತನಿಗೆ. ನೀವು ಅದನ್ನೆಲ್ಲ ತಂದ್ಕೊಂಡು ನಿಮ್ಮ ಹೊಲದಲ್ಲೇ ಬೆಳ್ಕೊಳ್ರಿ, ನೀವೇ ಊಟ ಮಾಡ್ರಿ, ಸುಖವಾಗಿರ್ರಿ ಅಂತ ಹೇಳಿದಾಗ ಸುಮಾರು ಜನ ಅದನ್ನು ಅಳವಡಿಸ್ಕೊಂಡ್ರು. 1,000 ಜನ ಅಳವಡಿಸ್ಕೊಂಡು ಇವತ್ತಿನ ದಿವಸ ಅವರು ಏನು ತಿಂಗಳಿಗೆ, ಪ್ರತಿ ತಿಂಗಳಿಗೆ, ವರ್ಷಕ್ಕೆ ಹಾಸ್ಪಿಟ್ಲ್ಗಾಗಿ ಏನು ಖರ್ಚು ಮಾಡ್ತಾ ಇದ್ರಲ್ಲ, ಆ ಖರ್ಚು ಕಡಿಮೆ ಆಗಿದ್ದನ್ನು ಈಗ ಅವರು ಅನುಭವಿಸ್ತಾ ಇದ್ದಾರೆ, ಅದರ ಅನುಭವ ಪಡಿತಾ ಇದ್ದಾರೆ.